Dear students, welcome back to the 13th session of our sociology class for the third semester belonging to Bengaluru North University. I am Deepa SV, working as assistant professor in Department of Sociology in Government Fazrid College, Chikbalapura. ಇಂದು ನಾವು ಸಮೂಹ ಮಾಧ್ಯಮ ಮತ್ತು ಸಂವಹನದ ಸಮಾಜಶಾಸ್ತ್ರ ಎಂಬ ಪತ್ರಿಕೆಯ ಅಡಿಯಲ್ಲಿ ಸಮೂಹ ಸಂವಹನದ ಹುಟ್ಟು ಅಥವಾ ಮೂಲ ಎಂಬ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಟುಡೇ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಒರಿಜಿನ್ ಆಫ್ ಮಾಸ್ ಕಮ್ಯುನಿಕೇಷನ್ ಇನ್ ಸೋಷಿಯಾಲಜಿ ಆಫ್ ಮಾಸ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್. ಆಸ್ ವಿ ಆಲ್ ನೋ ವೆರಿ ವೆಲ್ ದ್ಯಾಟ್ we have a long history for human beings, say for about 5000 years, 5500 years ago, like that. The mass communication, how it began over a period of time, it takes a different connotations. Now idanna hechu hechu adhyayana maadbeku anta nodidaga samuha samvahana annuvantaddu adara ondu itihasa athava adara ondu moola bahalashtu varshagala kala hinde tegedukondu hoguvantaddu. ಮೊದಲಿಗೆ ಸಮೂಹ ಸಂವಹನ ಅನ್ನುವಂಥದ್ದು ಚಿಹ್ನೆ ಮತ್ತು ಸನ್ನೆಗಳ ಮೂಲಕ ನಡೀತಾ ಇದ್ದಂಥದ್ದು. ಮಾಸ್ ಕಮ್ಯುನಿಕೇಷನ್ ಯೂಸ್ ಟು ಹ್ಯಾಪನ್ ವಿತ್ ಸಿಗ್ನಲ್ಸ್ ಆ್ಯಂಡ್ ಸಿಂಬಲ್ಸ್. ದಿಸ್ ವೇ ಪೀಪಲ್ ಯೂಸ್ ಟು ಕಮ್ಯುನಿಕೇಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ದ್ಯಾಟ್ ಸಿಗ್ನಲ್ ಕುಡ್ ಬಿ ದಿ ಆಕ್ಷನ್ ಆರ್ ಇಟ್ ಕುಡ್ ಬಿ ದಿ ಸೌಂಡ್ ಆಸ್ ವೆಲ್. ನಾವು ಇವಾಗ ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳೋದೇ ಆದರೆ ಹಿಂದಿನ ಕಾಲದಲ್ಲಿ ಪಕ್ಷಿಗಳು ಕಲರವ ಕೇಳಿದಾಗ ಕಾಡಿನಲ್ಲಿ ವಾಸಿಸ್ತಾ ಇದ್ದಂತಹ ಜನ ಯಾರೋ ಇಲ್ಲಿ ಸಂಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಇದು ಒಂದು ನ್ಯಾಚುರಲ್ ಸಿಗ್ನಲ್. ಆದರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ವಿಚಾರಗಳನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆನಂತರದಲ್ಲಿ ಬರುವಂಥದ್ದು ಮಾತು ಮತ್ತು ಭಾಷೆಯ ಒಂದು ಬೆಳವಣಿಗೆ ಆಗ್ತಾ ಬಂದಂತಹ ಒಂದು ಕಾಲ. ದೆನ್ ವಿ ಸ್ಟಾರ್ಟೆಡ್ ಹೌ ವಿ started using language and speech, the you know, the usage of language. So when we started using language, the through speech we started, through verbal communication we started. Verbal communication made people understand very easily various concepts and understanding became very easy. ಒಂದು ಮಾತಿನ ಮೂಲಕ, ಭಾಷೆಯನ್ನು ಬಳಕೆ ಮಾಡುವುದರ ಮೂಲಕ, ಮಾತುಗಳನ್ನು ಆಡುವುದರ ಮೂಲಕ ನಾವು ಮತ್ತೊಬ್ಬರಿಗೆ ನಮ್ಮ ವಿಚಾರಗಳನ್ನು ಹಂಚಿಕೆ ಮಾಡುವಂಥದ್ದು ಅಥವಾ ನಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂಥದ್ದು ಬಹಳ ಸುಲಭ ಆಗ್ತಾ ಬಂತು ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬಹುದು. ಈ ಭಾಷೆಯ ಒಂದು ಬೆಳವಣಿಗೆ ಆಗಿದಂತಹ ಸಂದರ್ಭದಲ್ಲಿ ನಾವು ಮೂರು ಹಂತಗಳಲ್ಲಿ ಕಮ್ಯುನಿಕೇಷನ್, ಮಾಸ್ ಕಮ್ಯುನಿಕೇಷನ್ ಅಥವಾ ಸಮೂಹ ಸಂವಹನ ಅನ್ನುವಂಥದ್ದು ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಬಂತು ಅನ್ನುವಂಥದ್ದನ್ನು ನೋಡೋದೇ ಆದರೆ ಬರವಣಿಗೆಯ ಕಾಲ ಅನ್ನುವಂಥದ್ದು ಬಂದಾಗ, ಅಂದರೆ ಭಾಷೆ ಎಷ್ಟು ಬಳಕೆ ಆಗ್ತಾ ಬಂತು ಅದಕ್ಕೆ ಲಿಪಿ ಕೂಡ ಬರ್ತಾ ಬಂತು, ಲಿಪಿ ಬಂದಂತಹ ಸಂದರ್ಭದಲ್ಲಿ ಬರವಣಿಗೆಯನ್ನು ಬಳಕೆ ಮಾಡ್ತಾ ಬಂದರು. ಆ ಒಂದು ಸಂದರ್ಭದಲ್ಲಿ ಬರವಣಿಗೆಯ ಮೂಲಕ ಸಂವಹನ ಅನ್ನುವಂಥದ್ದು ಹೆಚ್ಚು ಹೆಚ್ಚಾಗಿ ಬಳಕೆಗೆ ಬರ್ತಾ ಬಂದಂಥದ್ದು. ದಿ ಏಜ್ ಆಫ್ ರೈಟಿಂಗ್ ಸ್ಟಾರ್ಟೆಡ್ ವಿತ್ ದ ಯೂಸ್ ಆಫ್ ಸ್ಕ್ರಿಪ್ಟ್ ಫಾರ್ ದಿ ಲ್ಯಾಂಗ್ವೇಜ್ ಅಂಡ್ ದೆನ್ ಪೀಪಲ್ ಸ್ಟಾರ್ಟೆಡ್ ಸೆಂಡಿಂಗ್ ಇನ್ಫಾರ್ಮೇಶನ್ ಆರ್ ಸ್ಪ್ರೆಡಿಂಗ್ ಇನ್ಫಾರ್ಮೇಶನ್ ಥ್ರೂ ರೈಟಿಂಗ್. ದೆನ್ ಕಮ್ಸ್ ದಿ ಏಜ್ ಆಫ್ ಪ್ರಿಂಟಿಂಗ್, ವೇರ್ ವಿ ಸ್ಟಾರ್ಟೆಡ್ ಯೂಸಿಂಗ್ ಪ್ರಿಂಟರ್ಸ್ ಇನ್ ಡಿಫ್ರೆಂಟ್ ಮೋಡ್ಸ್. ಅರ್ಲಿಯರ್ ದ ಪ್ರಿಂಟಿಂಗ್ ಮಷೀನ್ಸ್ ವೆರ್ ವೆರಿ ವೆರಿ ಡಿಫಿಕಲ್ಟ್. Each and every alphabet and everything, they had to arrange it and then they had to send it for printing. Now the machines are very, very handy and the printing process is also very easy. ಮುದ್ರಣದ ಕಾಲ ಅನ್ನುವಂಥದ್ದು ಬಂದಾಗ ಅಲ್ಲಿ ಮುದ್ರಣಕ್ಕೆ ಬಳಕೆ ಮಾಡ್ತಾ ಇದ್ದಂತಹ ಮಷೀನ್ಗಳು, ಯಂತ್ರಗಳು ಏನಿದ್ವು ಅವೆಲ್ಲ ಬಹಳ ಕಷ್ಟಕರವಾಗಿದ್ವು. ಆದರೆ ಕಾಲಾನಂತರದಲ್ಲಿ ಅದರ ಬಳಕೆ ಸಹ ಬಹಳ ಸುಲಭವಾಗ್ತಾ ಬಂದಿರುವಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. ಆ್ಯಂಡ್ ಆಫ್ ಕೋರ್ಸ್ ವಿ ಆರ್ ವಿಟ್ನೆಸ್ಸಿಂಗ್ ದಿ ಏಜ್ ಆಫ್ ಮಾಸ್ ಕಮ್ಯುನಿಕೇಷನ್. ಇಂದು ನಾವು ನೋಡ್ತಾ ಇರುವಂಥದ್ದು ಸಮೂಹ ಸಂವಹನದ ಕಾಲ, ವಿಭಿನ್ನ ಕಾಲಘಟ್ಟಗಳಲ್ಲಿ ಹೇಗೆ ಬಳಕೆ ಆಗ್ತಾ ಬಂದಿದ್ದಂಥದ್ದು ಇವತ್ತು ಬಹಳ ಫಾಸ್ಟ್ ಫಾರ್ವರ್ಡ್ ಆಗಿ ಡೆವಲಪ್ ಆಗಿರುವಂಥದ್ದನ್ನು ನಾವಿವತ್ತು ನೋಡ್ತಾ ಇರುವಂಥದ್ದು. Then we could also see that pictography was another stage where, you know, through pictures we used to connote the information to other individuals. Bere avarondige naavu vicharagalanna hanchike maadkolbeku andaga chitralipigala moolaka naavu samuha samvahanavanna maartta iddantaddu. Samuha samvahana andre nimge igagle gottiro hage
ನಾವು ಮಾತನಾಡುವಂತಹ ಒಂದು ವಿಚಾರ ಅಥವಾ ನಮ್ಮ ಭಾವನೆಗಳನ್ನು ಇಡೀ ಒಂದು ಗುಂಪಿಗೆ ಸಮೂಹಕ್ಕೆ ಹಂಚಿಕೆ ಮಾಡುವಂಥದ್ದು. ಸೊ ನಾವು ಇವಾಗ ಮೂವೀಸ್ನಲ್ಲೆಲ್ಲ ನೋಡ್ತಾ ಇರ್ತೀವಿ, ಒಂದು ಏನು ಟ್ರೆಷರ್ ಹಂಟ್ ಮಾಡಕ್ಕೆ ಹೋಗ್ತಾರೆ, ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ಬೋದು ಅಲ್ಲಿ ಮ್ಯಾಪ್ ಇರುತ್ತೆ, ಒಂದು ಟ್ರೀದು ಪಿಕ್ಚರ್ ಇರುತ್ತೆ, ಒಂದು ಗಾಡ್ ಗಾಡೆಸ್ದು ಪಿಕ್ಚರ್ ಇರುತ್ತೆ, ಸ್ಟಾರ್ ಪಿಕ್ಚರ್ ಇರುತ್ತೆ. ಇದೆಲ್ಲವೂ ಏನು ಅಂತ ಹೇಳಿದ್ರೆ, ಈ ಚಿತ್ರಲಿಪಿಯ ಮೂಲಕ ಥ್ರೂ ಪಿಕ್ಟೋಗ್ರಫಿ ದೇ ಆರ್ ಟ್ರೈಂಗ್ ಟು ಲೀಡ್ ಯು ಟುವರ್ಡ್ಸ್ ದ ಟ್ರೆಷರ್ ವೇರ್ ಇಟ್ ಹ್ಯಾಸ್ ಬೀನ್ ಹಿಡನ್. ಎಲ್ಲಿ ಸಂಪತ್ತನ್ನು ಬಚ್ಚಿಟ್ಟಿರ್ತಾರೋ ಅದನ್ನು, ಅದಕ್ಕೆ ದಾರಿಯನ್ನು ತೋರಿಸುವಂಥದ್ದು ಅದು ಅನ್ನುವಂಥದ್ದು ನಾವು ಮೂವೀಸ್ನಲ್ಲಿ ಇವಾಗ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅನೇಕ ವಿಚಾರಗಳನ್ನು ನಾವು ಇಂದಿಗೂ ಸಹ ನಮ್ಮ ದೇವಸ್ಥಾನಗಳಲ್ಲಿ ಅಥವಾ ಯಾವುದೇ ರೀತಿಯಾದಂತಹ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ನೋಡ್ಬೋದು. ಚಿತ್ರಲಿಪಿಗಳ ಮೂಲಕ ಹೇಗೆ ಒಂದು ಸ್ಟೋರಿಯನ್ನು ವಿವರಣೆ ಮಾಡುವಂಥದ್ದಿರ್ಬೋದು, ಅಥವಾ ಒಂದು ಘಟಿಸಿದಂತಹ ಒಂದು ಸಂಘಟನೆಯನ್ನು ಅಥವಾ ಘಟನೆಯನ್ನು ವಿವರಣೆ ನೀಡ್ತಾ ಹೋಗುವಂಥದ್ದನ್ನು ಸಹ ನಾವು ಅಲ್ಲಿ ನೋಡ್ತಾ ಬರ್ತೇವೆ. ಅದಾದ ನಂತರದಲ್ಲಿ ಬರುವಂಥದ್ದು ಫೋನೆಟಿಕ್ ರೈಟಿಂಗ್, ಧ್ವನಿ ಸಂಕೇತದ ಬರವಣಿಗೆ. ಅಂದರೆ ಫೋನೆಟಿಕ್ ರೈಟಿಂಗ್ ಅಂತ ಹೇಳಿದ್ರೆ ನಾವು ಯಾವ ರೀತಿಯಾಗಿ ಭಾಷೆಯನ್ನು ಬಳಕೆ ಮಾಡ್ತೀವೋ ಅದರ ಮೂಲಕ ನಾವು ನಮ್ಮ ಧ್ವನಿಯನ್ನು ಬಳಕೆ ಮಾಡ್ತಾ ಮಾಡ್ತಾ ನಾವು ಸಂವಹನವನ್ನು ಮಾಡ್ತಾ ಬಂದಂಥದ್ದು. ಐದನೇದಾಗಿ ನಾವು ನೋಡುವಂಥದ್ದು ವರ್ಣಮಾಲೆಯ ಬಳಕೆ ಅನ್ನುವಂಥದ್ದು, ಆಲ್ಫಬೆಟಿಕಲ್ ರೈಟಿಂಗ್. ವಿ ಸ್ಟಾರ್ಟೆಡ್ ಯೂಸಿಂಗ್ ಸೆಂಟೆನ್ಸಸ್. ಸೊ ಸೆಂಟೆನ್ಸಸ್ಸನ್ನು ನಾವು ಯಾವಾಗ ಬಳಕೆ ಮಾಡ್ತಾ, ಅಲ್ಫಾಬೆಟ್ಸನ್ನು ವರ್ಣಮಾಲೆಯನ್ನು ಕ್ರಮದ ಮೂಲಕ ಮಾಡುವಂಥದ್ದೇ ಸೆಂಟೆನ್ಸ್ನ ಬಳಕೆ ಮಾಡುವಂಥದ್ದು. ಸೊ ಅಲ್ಲಿ ನಾವು ಸಂಪೂರ್ಣವಾಗಿ ಬರವಣಿಗೆಯ ಮೂಲಕ ಏನು ಮಾಡ್ತಾ ಬಂದ್ವಿ ಅಂತ ಹೇಳಿದ್ರೆ ಸಂವಹನವನ್ನು ಮಾಡ್ತಾ ಬಂದ್ವಿ ಅನ್ನುವಂಥದ್ದು ನಾವು ಇಲ್ಲಿ ನೋಡ್ತಾ ಬರುವಂಥದ್ದು. ನಂತರದಲ್ಲಿ ನಾವು ನೋಡೋದೇ ಆದರೆ ಈ ದೇರ್ ವಾಸ್ ಅ ಲಾಟ್ ಆಫ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ಟರ್ ಸಮ್ ಟೈಮ್. So we started getting the portable medias. There was a development of portable media where we could use one aspect from one institution, gadget from one place to another place. Say for example, like now radio came, and then radio we could carry from one place to another place. Through that kind of a media, the communication started happening very fast. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಯ್ಯಬಹುದಾದಂತಹ ಮಾಧ್ಯಮಗಳು ಹೆಚ್ಚು ಹೆಚ್ಚು ಅಭಿವೃದ್ಧಿಗೊಳ್ತಾ ಹೋದವು. ಒಂದು ರೇಡಿಯೋ ಇರಬಹುದು ಅಥವಾ ಟಿ ವಿ ಇರಬಹುದು. ಕಾಲಾನಂತರದಲ್ಲಿ ಬಂದಂತಹದ್ದು ಪೋರ್ಟೇಬಲ್ ಮೀಡಿಯಾ ಅಂತ ಹೇಳಿದಾಗ ನಾವು ಇವಾಗ ಕಾಣ್ತಾ ಇರುವಂತಹ ಲ್ಯಾಪ್ಟಾಪ್ಸು, ಮೊಬೈಲ್ಸು ಇಂಥದ್ದಾಗಿರುವಂಥದ್ದು. ಈ ರೀತಿಯಾಗಿ ಪೋರ್ಟಬಲ್ ಮೀಡಿಯಾ ಹೆಚ್ಚು ಹೆಚ್ಚು ಡೆವಲಪ್ ಆಗ್ತಾ ಇದ್ದ ಹಾಗೆ ಸಾಕ್ಷರತೆಯ ಪ್ರಮಾಣ ಸಹ ಹೆಚ್ಚಾಗ್ತಾ ಬಂತು, ಅದರ ಪ್ರಸಾರ ಸಹ ಹೆಚ್ಚಾಗ್ತಾ ಬಂತು. ದ ಸ್ಪ್ರೆಡ್ ಆಫ್ ಲಿಟ್ರೇಚರ್ ಆ್ಯಂಡ್ ದೆನ್ ಲಿಟ್ರೆಸಿ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಆ್ಯಂಡ್ ದೇರ್ ವಿ ಫೈಂಡ್ ದಿ ಅಲ್ಟಿಮೇಟ್ ಏಜ್ ಆಫ್ ಮಾಸ್ ಕಮ್ಯುನಿಕೇಷನ್. ಆ ಕೊನೆಯ ನಂತರದಲ್ಲಿ ನಾವು ನೋಡುವಂಥದ್ದು ಸಮೂಹ ಸಂವಹನ ಅನ್ನುವಂಥದ್ದು ಒಂದು ಎತ್ತರಕ್ಕೆ ಬೆಳೆದೋಗಿರುವಂತಹ ಒಂದು ಸಂದರ್ಭ. ಇವತ್ತಿಗೆ ನಮಗೆ ಸಮೂಹ ಸಂವಹನ ಅನ್ನುವಂಥದ್ದು ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ, ವಿತೌಟ್ ಯೂಸೇಜ್ ಆಫ್ ಎನಿ ಗ್ಯಾಜೆಟ್ ವಿ ಆರ್ ಅನೇಬಲ್ ಟು ಕಮ್ಯುನಿಕೇಟ್ ವಿತ್ ಅದರ್ ಇಂಡಿವಿಜುವಲ್ಸ್. ನಾವು ಯಾವುದೇ ಒಂದು ಗ್ಯಾಜೆಟ್ನ ಬಳಕೆ ಮಾಡದಲೇ ಮತ್ತೊಬ್ಬರ ಜೊತೆಗೆ ಸಂವಹನ ನಡೆಸುವಂಥದ್ದು ಬಹಳ ಕಷ್ಟಕರವಾಗಿರುವಂತಹ ಒಂದು ಪರಿಸ್ಥಿತಿಗೆ ಇವತ್ತು ನಾವು ಬಂದು ತಲುಪಿದ್ದೀವಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಬರಬಹುದು. ಈ ಇಲ್ಲಿಗೆ ಒಂದು ನಮ್ಮ ಈ ಸೆಷನ್ನ ಮುಗಿತಾ ಬರುತ್ತೆ. ನಾವು ಇಲ್ಲಿ ಏನು ಪ್ರಶ್ನೆಗಳನ್ನು ನಾವು ನೋಡಬಹುದು ಅನ್ನೋದೇ ಬಂದಾಗ, ಒರಿಜಿನ್ ಆಫ್ ಮಾಸ್ ಕಮ್ಯುನಿಕೇಷನ್ ಈಸ್ ಟ್ರೇಸ್ಡ್ ಟು ದಿ ಫಾಲೋಯಿಂಗ್ ಸ್ಟೇಜಸ್. ಏನು ಹಾಗಂದರೆ ಎಲ್ಲಿಗೆ ನಾವು ಟ್ರೇಸ್ ಮಾಡ್ತೀವಿ, ಯಾವ ಯಾವ ಸ್ಟೇಜ್ನಲ್ಲಿ ಸಮೂಹ ಸಂವಹನ ಅನ್ನೋದು ಮೂಲ ಕಂಡುಕೊಳ್ತೀವಿ ನಾವು ಅನ್ನೋದು ಬಂದಾಗ, ಏಜ್ ಆಫ್ ಸೈನ್ಸ್ ಅಂಡ್ ಸಿಂಬಲ್ಸ್, ಏಜ್ ಆಫ್ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್, ಚಿಹ್ನೆ ಸಂಕೇತಗಳ ಒಂದು ಕಾಲ, ಅಥವಾ ಭಾಷೆ ಮತ್ತು ಮಾತಿನ ಬಳಕೆ, ಅಥವಾ ಏಜ್ ಆಫ್ ರೈಟಿಂಗ್ ಬರವಣಿಗೆಯ ಕಾಲ, ಅಥವಾ ಎಲ್ಲವೂ ಹೌದೇ? ಹೌದು ಅಲ್ವಾ? ನಾವು ವಿ ಕ್ಯಾನ್ ಟ್ರೇಸ್ ದ ಫಾಲೋಯಿಂಗ್ ಸ್ಟೇಜಸ್ ವಿತ್ ಆಲ್ ದಿ ಅಬೌವ್ ಏಜಸ್ ವೇರ್ ವಿ ಸ್ಟಾರ್ಟೆಡ್ ವಿತ್ ಸಿಗ್ನಲ್ಸ್ ಅಂಡ್ ಸಿಂಬಲ್ ಸೈನ್ಸ್ ಅಂಡ್ ದೆನ್ ಸ್ಪೀಚ್ ಅಂಡ್ ಯೂಸೇಜ್ ಆಫ್ ಲ್ಯಾಂಗ್ವೇಜ್ ಥ್ರೂ ಸ್ಪೀಚ್ ಸ್ಕ್ರಿಪ್ಟ್ ಅಂಡ್ ದೆನ್ ವಿ ಸ್ಟಾರ್ಟೆಡ್ ರೈಟಿಂಗ್ ಆಸ್ ವೆಲ್. ಸೆಕೆಂಡ್ ಕ್ವಶನ್ ಫಾಲೋಸ್ ಲೈಕ್ ದಿಸ್. Human beings moved to the age of writing for about how many years back? 5,000 years back? 6,000 years ago? 2,000 years ago? Or 1,000 years ago? Yes, your guess is very, very right. 5,000 years ago. The third question. A book, 42-line Bible, was printed for the first time on mechanical printing press by whom? John Henry? Richard Jacobs, John Gutenberg, Richard Williams, who it could be?
John Gutenberg is the person who wrote the 42-line Bible book. I mean, who got it printed for the first time with the machine where printing started happening. Then we can see who is the first, the first telegraph message was transmitted by Samuel F.B. Morse. In which year? Samuel F.B. Morse ಅನ್ನುವಂತಹ ವ್ಯಕ್ತಿ ಟೆಲಿಗ್ರಾಫ್ ಮೆಸೇಜ್ ಅನ್ನ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಟ್ರಾನ್ಸ್ಮಿಟ್ ಮಾಡಿದ್ದು ಎಲ್ಲಿ ಯಾವಾಗ ಅಥವಾ ಯಾವ ಸಂದರ್ಭದಲ್ಲಿ ಅನ್ನೋದು ಬಂದಾಗ 1857, 1844, 1886, 1869, 1844, May 24th is the day where first telegraph message was transmitted. ಈ ಎಲ್ಲ ಒಂದು ಲೆಕ್ಚರ್ ಸೆಷನ್ಗಾಗಿ ನಾವು ಬಳಕೆ ಮಾಡಿರುವಂತಹ ಒಂದು ಪುಸ್ತಕ ಹಾಗೂ ವೆಬ್ಸೈಟ್ಗಳು ಅಂತ ಹೇಳಿದಾಗ ವಿಕಾಸ್ಪೀಡಿಯಾ, ವಿಕಿಪೀಡಿಯಾ, ಗೂಗಲ್ ಸರ್ಚ್ ಇಂಜಿನಿಂದ ಬೇಕಾದಷ್ಟು ಇನ್ಫಾರ್ಮೇಷನ್ ಅನ್ನು ಅಲ್ಲಿ ಗ್ಯಾದರ್ ಮಾಡಿರುವಂಥದ್ದು. ಹಾಗೆಯೇ ಪ್ರೊಫೆಸರ್ ಜಿ ಸುಬ್ರಹ್ಮಣ್ಯ ಸರ್ ಅವರು ಬರೆದಿರುವಂತಹ ಸೋಷಿಯಾಲಜಿ ಆಫ್ ಮಾಸ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್, ಎರಡು ಕನ್ನಡ ಮತ್ತು ಇಂಗ್ಲಿಷ್ ಅವತರಣಿಕೆಯಲ್ಲಿ ನಾವು ಈ ಒಂದು ರೆಫರೆನ್ಸ್ ಅನ್ನು ಮಾಡಿರುವಂಥದ್ದು. ಹಾಗೆಯೇ ಪ್ರೊಫೆಸರ್ ಉಮಾ ಅವರು ಬರೆದಿರುವಂತಹ ಮೀಡಿಯಾ ಆ್ಯಂಡ್ ಕಲ್ಚರ್ ಅನ್ನುವಂತಹ ಪುಸ್ತಕವನ್ನು ಸಹ ನಾವು ರೆಫರ್ ಮಾಡಿರುವಂಥದ್ದು. ನೀವು ಅನೇಕ ಪುಸ್ತಕಗಳನ್ನು ಹೀಗೆ ರೆಫರ್ ಮಾಡಿ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ನೆಕ್ಸ್ಟ್ ನಾವು ಕ್ಲಾಸ್ನಲ್ಲಿ ಇದರ ಮುಂದಿನ ಹಂತದ ಒಂದು ಚರ್ಚೆಯನ್ನು ಅಥವಾ ಒಂದು ಮುಂದಿನ ಹಂತದ ಒಂದು ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗುಡ್ ಡೇ.